ಸೊ ಧನಂಜಯ್ ಸರ್. ಎಲ್ಲರೂ ನಮಸ್ಕಾರ. ನಾನು ಹೊಸಬನೇ, ಎಲ್ಲರೂ ಹೊಸಬರೇ. ತುಂಬಾ ಖುಷಿ ಆಯ್ತು. ಎಲ್ಲರೂ ಎಲ್ಲರೂ ಖುಷಿ, ಎಕ್ಸೈಟ್ಮೆಂಟ್ ನೋಡೋಕೆ ಖುಷಿ ಆಗುತ್ತೆ. ಅಷ್ಟೇ ಬೇಗ ಥಿಯೇಟರ್ಸ್ 100% ಓಪನ್ ಆಗಿ ಥಿಯೇಟರ್ ಅಲ್ಲಿ ಸೆಲೆಬ್ರೇಟ್ ಮಾಡೋಂಗಾಗ್ಬಿಟ್ರೆ ಅದಕ್ಕಿಂತ ಖುಷಿ ಇನ್ನೊಂದಿಲ್ಲ. ಸೊ ಆದಷ್ಟು ಬೇಗ ಅದಾಗುತ್ತೆ ಅನ್ಕೊಂತೀನಿ. ಅಂಡ್ ಯೋಗಿ ಹೇಳ್ತಾ ಇದ್ದಿದ್ದು ಏನೋ ಒಂದು ಕಾಲ್ಗೆ ಬಂದೆ ಅಂತ, ಹಂಗೇನಿಲ್ಲ, ನಾನು ಬರಬೇಕು, ಕರೆದಾಗ ಇಲ್ಲ ಅನ್ನೋಕ್ಕಾಗಲ್ಲ. ಯಾಕೆಂದ್ರೆ ಆ ಥರದ್ದೊಂದು ಫ್ರೆಂಡು ಆ್ಯಂಡ್ ಈ ಸಚ್ ಎ ಗುಡ್ ಫ್ರೆಂಡ್ ನಾನು ತುಂಬ ಸಿಕ್ಕಿರಲಿಲ್ಲ. ಈಗ ಒಂದು ಪ್ರಾಜೆಕ್ಟ್ ಜೊತೆಗೆ ಮಾಡ್ತಾ ಇದ್ದೀವಿ, ಅದ್ರ ಬಗ್ಗೆ ತುಂಬ ಡೀಟೇಲ್ಸ್ ಹೋಗಿ ಕೊಡೋಕ್ಕಾಗಲ್ಲ. ಆಲ್ರೆಡಿ ಯೋಗಿ ಅನೌನ್ಸ್ ಮಾಡಿರೋದ್ರಿಂದ ಸ್ವಲ್ಪ ಹೇಳ್ತೀನಿ. ಯಾಕೆಂದರೆ ನಾವು ತುಂಬ ದೊಡ್ಡದಾಗಿ ಅವ್ರನ್ನ ವೆಲ್ಕಮ್ ಮಾಡಿ ಆ ಥರ ಅನೌನ್ಸ್ ಮಾಡೋಣ ಅಂದ್ಕೊಂಡಿದ್ವಿ. ಆಲ್ರೆಡಿ 2-3 ಸರಿ ಹೇಳ್ಬಿಟ್ಟಿದ್ದಾರೆ. ನಮ್ಮ ಹೆಡ್ ಹೋಸ್ಟಲ್ ಈಸ್ ಪ್ಲೇಯಿಂಗ್ ಒನ್ ಆಫ್ ದ ಮೇಜರ್ ರೋಲ್ಸ್. ನಾನು ಹೋಗಿ ಕೇಳಿದಾಗ ಅಂದರೆ ಅವ ಸಿನಿಮಾನ ಪ್ರೀತಿಸೋದಿರಲಿ ಮತ್ತು ಜೊತೆಗೆ ನಿಂತ್ಕೊಂಡು ಕೆಲಸ ಮಾಡೋದು ಇಲ್ಲದನ್ನು ಜೊತೆಗಿದ್ರೆ 24 ಗಂಟೆ ಜೊತೆಗಿದ್ರು 24 ಗಂಟೆ ನಕ್ಕೊಂಡು ಆರಾಮಾಗಿರ್ಬೋದು. ಆ್ಯಂಡ್ ಇನ್ನೊಂದು ಎಲ್ರಿಗೂ ಗೊತ್ತಿರೋದೇ ವಿಷಯ, ಈಸ್ ಒನ್ ಆಫ್ ದ ಫೈನೆಸ್ಟ್ ಆ್ಯಕ್ಟರ್ಸ್ ಇನ್ ಅವರ್ ಇಂಡಸ್ಟ್ರಿ. ನ್ಯಾಚುರಲ್ ಆ್ಯಕ್ಟರ್ಸ್ ಅಂತ ಏನು ಕರಿತೀವಲ್ಲ, ಆ ಲಿಸ್ಟಿಗೆ ಬರುವಂಥ ಒನ್ ಆಫ್ ದ ಫೈನೆಸ್ಟ್ ಆ್ಯಕ್ಟರ್, ಫೈನೆಸ್ಟ್ ಡಾನ್ಸರ್, ಯಾವ ಪಾತ್ರಕ್ಕೆ ಬೇಕಾದ್ರೂ ತುಂಬ ಚೆನ್ನಾಗಿ ಕೂರಿಸ್ಕೊಂಡು ಕೆಲಸ ಮಾಡ್ಬೋದಂತಹ ಅದ್ಭುತವಾದ ಕಲಾವಿದ. ಆ್ಯಂಡ್ ತುಂಬ ಯಂಗ್ ಏಜಲ್ಲೇ ಒಂದು ಸೂಪರ್ ಸ್ಟಾರ್ ಇದನ್ನು ನೋಡಿ ಎಲ್ಲದನ್ನು ನೋಡಿಕೊಂಡು ಒಂದು ಹಿಂಗೆ ಬಂದು ನಿಂತ್ಕೊಂಡಿರುವಂತಹ ಕಲಾವಿದ. ಆ್ಯಂಡ್ ಇನ್ನೂ ತುಂಬ ನೋಡೋದಿದೆ ಯೋಗಿನು. ಆ್ಯಂಡ್ ಇಡೀ ತಂಡದ ಕೆಲಸ ಚೆನ್ನಾಗಿದೆ. ಮ್ಯೂಸಿಕ್ ಡೈರೆಕ್ಟ್ರು, ನಮ್ಮ ಡ್ಯಾನ್ಸ್ ಮಾಸ್ಟ್ರು ಅದನ್ನು ಅವರು, ಆ್ಯಂಡ್ ಕಾವ್ಯ ಕೃಷಿ ಎಲ್ಲ ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀರಾ, ಒಳ್ಳೇದಾಗಲಿ ಇಡೀ ತಂಡಕ್ಕೆ. ಆ್ಯಂಡ್ ಗೌಸ್ಪೀರ್ ಅವ್ರ ಸಾಹಿತ್ಯ ಬಗ್ಗೆ ಮಾತಾಡೋಂಗಿಲ್ಲ, ತುಂಬ ಚೆನ್ನಾಗಿ ಬರೀತಾರೆ. ಆಲ್ ದ ಬೆಸ್ಟ್ ಸರ್, ಒಳ್ಳೇದಾಗಲಿ ನಿರ್ದೇಶಕರು. ಸೊ ಇಡೀ ತಂಡಕ್ಕೆ ಒಳ್ಳೇದಾಗಲಿ. ಸಿನಿಮಾಗಳು ಬೇಗ ಮತ್ತೆ ಥಿಯೇಟ್ರಲ್ಲಿ ಸೆಲೆಬ್ರೇಟ್ ಮಾಡೋವಂಥ ದಿನಗಳು ಬರಬೇಕು, ಅದು ಶುರುವಾಗಲಿ ಬೇಗ. ಆ್ಯಂಡ್ ಥಿಯೇಟ್ರಲ್ಲಿ ತುಂಬ ಚೆನ್ನಾಗಾಗಲಿ ಸಿನಿಮಾ ನೋಡೋಣ ಎಲ್ಲ ಒಟ್ಟಿಗೆ. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್.